ಸ್ನೇಹಿತರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದ ಉತ್ತಮ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿರಂತರ ಮಾಹಿತಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ಕರ್ನಾಟಕ ಇತಿಹಾಸದಲ್ಲಿ ಬರುವಂತಹ ಪ್ರಮುಖ ರಾಜವಂಶಗಳಲ್ಲಿ ಒಂದಾದಂತಹ ಬಾದಾಮಿ ಚಾಳುಕ್ಯರ ಬಗ್ಗೆ ತಿಳಿದುಕೊಳ್ಳೋಣ. ಬಾದಾಮಿ ಅಥವಾ ವಾತಾಪಿಯ ಚಾಳುಕ್ಯರು ಕ್ರಿಸ್ತ ಸಕ ಸುಮಾರು 540-753 ಕರ್ನಾಟಕದಲ್ಲಿ ಪರಮಾಧಿಕಾರಿಗಳಾಗಿ ಆಳ್ವಿಕೆಯನ್ನು ನಡೆಸಿದರು. ಕರ್ನಾಟಕವನ್ನ ಮೊದಲ ಬಾರಿಗೆ ಏಕಾಡಳಿತಕ್ಕೆ ಒಳಪಡಿಸಿದರು. ಇವರು ಮೂಲತಃ ವೈಷ್ಣವರಾಗಿದ್ದು ಇವರ ಲಾಂಛನ ವರಹವಾಗಿದೆ. 6ನೇ ಶತಮಾನದಿಂದ 12ನೇ ಶತಮಾನದವರೆಗೆ ದಕ್ಷಿಣ ಮತ್ತು ಮಧ್ಯ ಭಾರತದ ಭಾಗಗಳನ್ನು 3 ವಂಶಗಳ ಮೂಲಕ ಚಾಳುಕ್ಯ ಮನೆತನಗಳು ಆಳ್ವಿಕೆ ನಡೆಸಿದವು. ಚಾಳುಕ್ಯ ಮನೆತನವನ್ನ ಆಳ್ವಿಕೆ ನಡೆಸಿದ 3 ಮನೆತನಗಳು ಅಥವಾ ವಂಶಗಳು. 3 ಸಾಮ್ರಾಜ್ಯಗಳು ವಿಭಿನ್ನವಾದರೂ ಕೂಡ ಚಾಳುಕ್ಯ ರಾಜವಂಶಕ್ಕೆ ಸಂಬಂಧಿಸಿದವು ಎನ್ನಲಾಗಿದೆ. ಬಾದಾಮಿ ಚಾಳುಕ್ಯರು ಕರ್ನಾಟಕದ ಬಾದಾಮಿಯನ್ನು ರಾಜಧಾನಿ ಮಾಡಿಕೊಂಡು 6ನೇ ಶತಮಾನದ ಮಧ್ಯಭಾಗದಲ್ಲಿ ಆಳ್ವಿಕೆ ಪ್ರಾರಂಭಿಸಿ ತಮ್ಮ ದೊರೆ 2ನೇ ಪುಲಕೇಶಿಯ ಮರಣದ ನಂತರ ಕೊನೆಗೊಂಡಿತು. ವೆಂಗಿಯ ಚಾಳುಕ್ಯರು ಪುಲಕೇಶಿಯ ಮರಣದ ನಂತರ ಪೂರ್ವ ದಕ್ಕನ್ನಿನಲ್ಲಿ ವೆಂಗಿಯನ್ನು ರಾಜಧಾನಿ ಮಾಡಿಕೊಂಡು 11ನೇ ಶತಮಾನದವರೆಗೂ ಕೂಡ ಆಳ್ವಿಕೆಯನ್ನು ನಡೆಸಿದರು. ಕಲ್ಯಾಣಿ ಚಾಳುಕ್ಯರು 10ನೇ ಶತಮಾನದ ಕೊನೆಯಲ್ಲಿ ಕಲ್ಯಾಣಿಯನ್ನು ರಾಜಧಾನಿ ಮಾಡಿಕೊಂಡು ಆಳ್ವಿಕೆ ನಡೆಸಿದರು. ಚಾಳುಕ್ಯರ ಮೂಲ. ಕಲ್ಯಾಣಿ ಚಾಳುಕ್ಯರ ನೀಲಗುಂದ ಶಾಸನ ಮುಂತಾದವುಗಳು ತಿಳಿಸಿರುವಂತೆ ಈ ವಂಶವು ಮೂಲತಃ ಅಯೋಧ್ಯೆಯಿಂದ ಬಂದದಾಗಿದ್ದು 59 ಅರಸರು ಆಳಿದ ಮೇಲೆ 16 ರಾಜರು ದಕ್ಷಿಣ ಭಾರತದಿಂದ ಆಳಿದರು ಎನ್ನಲಾಗಿದೆ. ಬ್ರಹ್ಮನ ಚುಲಕದಿಂದ ಅಂದರೆ ಬೊಗಸೆಯಿಂದ ಹುಟ್ಟಿದ ಚಾಳುಕ್ಯ ಎಂಬ ವ್ಯಕ್ತಿಯೇ ಈ ವಂಶದ ಮೊದಲಿಗನೆಂದು ಬಿಲ್ಹಣ ತಿಳಿಸಿದ್ದಾನೆ. ಚಾಳುಕ್ಯ ಎಂಬ ಹೆಸರು ಸೆಲ್ಯುಕಿಯಾ ಎಂಬುದಕ್ಕೆ ಸಂಬಂಧಿತವಿದ್ದಂತೆ ಎಂದು ಲೂಯಿಸ್ ರೈಸ್ ರವರು ಹೇಳಿದ್ದು, ಇವರು ಇರಾಕ್ನ ಸೆಲ್ಯುಸಿಡೆಯವರು ಎಂದು ಹೇಳಿದ್ದಾರೆ. ಇವರು ಆರೀತಿ ಪುತ್ರರೆಂದು, ಮಾನವ್ಯ ಗೋತ್ರದವರೆಂದು, ಸಪ್ತಮಾತೃಕೆಯಿಂದ ರಕ್ಷಿತರೆಂದು, ಕಾರ್ತಿಕೇಯನ ಆರಾಧಕರೆಂದು ಅವರು ಕರೆದುಕೊಂಡಿದ್ದಾರೆ. ಚಾಳುಕ್ಯ ಸಾಮ್ರಾಜ್ಯದ ವಿಸ್ತಾರ. 2ನೇ ಪುಲಕೇಶಿಯ ಆಳ್ವಿಕೆಯ ಕಾಲದಲ್ಲಿ ಚಾಳುಕ್ಯ ಸಾಮ್ರಾಜ್ಯವು ಉತ್ತುಂಗಕ್ಕೇರಿತ್ತು. ಈತನ ಅಜ್ಜ 1ನೇ ಪುಲಕೇಶಿ ವಾತಾಪಿಯ ಸುತ್ತ ಒಂದು ಸಾಮ್ರಾಜ್ಯವನ್ನು ರಚಿಸಿದ್ದ. 2ನೇ ಪುಲಕೇಶಿಯು ಕದಂಬರು, ಮೈಸೂರಿನ ಗಂಗರು, ಉತ್ತರ ಕೊಂಕಣದ ಮೌರವಾಗಳು, ಗುಜರಾತ್ನ ಲಾಟಾಗಳು, ಮಲವಾಗಳು ಮತ್ತು ಗುರ್ಜಾರ್ಗಳನ್ನು ತನ್ನ ಅಧೀನದಲ್ಲಿರಿಸಿಕೊಂಡಿದ್ದನು. ಚೋಳ, ಚೇರ ಮತ್ತು ಪಾಂಡ್ಯರ ರಾಜರಿಂದ ಕಪ್ಪ ಕಾಣಿಕೆಗಳನ್ನು ಕೂಡ ಪಡೆಯುತ್ತಿದ್ದನು. ಕನೌಜ್ರ ರಾಜ ಹರ್ಷ ಮತ್ತು ಪಲ್ಲವ ರಾಜ ಮಹೇಂದ್ರವರ್ಮನನ್ನು ಸೋಲಿಸಿದನು. ಚಾಳುಕ್ಯರ ಅರಸರು. ಚಾಳುಕ್ಯರ ಮೊದಲ ಅರಸ ಜಯಸಿಂಹನಾಗಿದ್ದಾನೆ. 1ನೇ ಪುಲಕೇಶಿ ಕ್ರಿಸ್ತಶಕ 543ರಿಂದ ಕ್ರಿಸ್ತಶಕ 566. ವಾತಾಪಿಯನ್ನ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಚಾಳುಕ್ಯ ಸಾಮ್ರಾಜ್ಯವನ್ನ ನಿಜವಾಗಿ ಸ್ಥಾಪಿಸಿ ಕೋಟೆಯನ್ನು ಕಟ್ಟಿದವನಾಗಿದ್ದಾನೆ. ಈತ ಅಶ್ವಮೇಧ ಯಾಗವನ್ನು ಮಾಡಿದ. ಈತನ ರಾಣಿ ದುರ್ಲಭದೇವಿ. ಈತನಿಗೆ ಸತ್ಯಾಶ್ರಯ ವಲ್ಲಭ, ಧರ್ಮ ಮಹಾರಾಜ ಎಂಬ ಬಿರುದುಗಳಿದ್ದವು. ಕೀರ್ತಿವರ್ಮ ಕ್ರಿಸ್ತಶಕ 566ರಿಂದ 597. ಇವನು ಪುಲಕೇಶಿಯ ಪುತ್ರನಾಗಿದ್ದು ಕೊಂಕಣ ಮತ್ತು ಉತ್ತರ ಕೇರಳವನ್ನು ವಶಪಡಿಸಿಕೊಂಡ. ಮಂಗಳೇಶ ಕ್ರಿಸ್ತಶಕ 597ರಿಂದ 609. ಈತ 1ನೇ ಕೀರ್ತಿವರ್ಮನ ಸಹೋದರನಾಗಿದ್ದು ಕದಂಬರು ಮತ್ತು ಗಂಗರನ್ನು ವಶಪಡಿಸಿಕೊಂಡನು. ಈತನು ತನ್ನ ಸೋದರಳಿಯ ಮತ್ತು ಕೀರ್ತಿವರ್ಮನ ಮಗನಾದ 2ನೇ ಪುಲಕೇಶಿಯಿಂದ ಕೊಲ್ಲಲ್ಪಟ್ಟನು. 2ನೇ ಪುಲಕೇಶಿ ಕ್ರಿಸ್ತಶಕ 609ರಿಂದ 642. ಚಾಳುಕ್ಯ ಅರಸರಲ್ಲೇ ಅತ್ಯಂತ ಶ್ರೇಷ್ಠ ಮತ್ತು ಪರಾಕ್ರಮಿಯಾದ ಅರಸ 2ನೇ ಪುಲಕೇಶಿಯಾಗಿದ್ದಾನೆ. ನರ್ಮದೆಯಿಂದ ಕಾವೇರಿಯವರೆಗೆ ಸಾಮ್ರಾಜ್ಯವನ್ನು ವಿಸ್ತರಿಸಿದ್ದ. ದಕ್ಕನಿನ ಹೆಚ್ಚಿನ ಭಾಗಗಳಿಗೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದ. ಪುಲಕೇಶಿಯ ಹೆಸರು ಎರೆಯ ಎಂದು ರವಿಕೀರ್ತಿಯು ತನ್ನ ಐಹೊಳೆ ಶಾಸನದಲ್ಲಿ ಕಾವ್ಯಾತ್ಮಕವಾಗಿ ಕನ್ನಡ ಭಾಷೆಯನ್ನು ಬಳಸಿದ ಸಂಸ್ಕೃತ ಭಾಷೆಯಲ್ಲಿ ತಿಳಿಸಿದ್ದಾನೆ. ಪುಲಕೇಶಿಯ ಒಂದು ಗಣ್ಯ ಸಾಧನೆ ಎಂದರೆ ಉತ್ತರಾಪಥದ ಅಧಿಪತಿ ಕನೋಜದ ಅರ್ಷನನ್ನು ಸೋಲಿಸಿದ್ದು. ಅವನನ್ನು ಸೋಲಿಸಿದ ನಂತರ ಪರಮೇಶ್ವರ ಎಂಬ ಬಿರುದನ್ನು ಪಡೆದ. ಸತ್ಯಾಶ್ರಯ, ಪೃಥ್ವಿವಲ್ಲಭ, ದಕ್ಷಿಣಾಪಥ, ಪೃಥ್ವಿಸ್ವಾಮಿ ಎಂಬ ಬಿರುದುಗಳು ಈತನಿಗಿದ್ದವು. ಕ್ಸುವಾನ್ಜಂಗ್ ಈತನ ಆಸ್ಥಾನಕ್ಕೆ ಭೇಟಿ ನೀಡಿ ಪುಲಕೇಶಿಯನ್ನ ಒಬ್ಬ ಒಳ್ಳೆಯ ಮತ್ತು ಅಧಿಕಾರಯುಕ್ತ ಅರಸ ಎಂದು ಹೊಗಳಿದ್ದಾನೆ. ಅವರು ಹಿಂದೂಗಳಾಗಿದ್ದರೂ ಜೈನ ಮತ್ತು ಬೌದ್ಧ ಧರ್ಮವನ್ನು ಪೋಷಿಸುತ್ತಿದ್ದರು. ಇವನು ದಕ್ಷಿಣ ಮತ್ತು ಮಧ್ಯ ಭಾರತವನ್ನು ಬಹುತೇಕ ವಶಪಡಿಸಿಕೊಂಡಿದ್ದನು. ಉತ್ತರದ ರಾಜ ಹರ್ಷ ದಕ್ಷಿಣದ ಭಾಗಗಳನ್ನು ವಶಪಡಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವಾಗ ಅದನ್ನು ತಡೆಯುವಲ್ಲಿ ಯಶಸ್ವಿಯಾದ. ಅವನು ಪಲ್ಲವರ 1ನೇ ಮಹೇಂದ್ರವರ್ಮನನ್ನು ಸೋಲಿಸಿದನು. ಆದರೆ ಮಹೇಂದ್ರವರ್ಮನ ಮಗನಾದ 1ನೇ ನರಸಿಂಹವರ್ಮನೊಂದಿಗೆ ನಡೆದ ನಿರಂತರ ಯುದ್ಧಗಳಲ್ಲಿ ಸೋತು ಸಾವನ್ನಪ್ಪಿದ.
ನಂತರ ಮುಂದಿನ 13 ವರ್ಷಗಳು ಬಾದಾಮಿ ಪಲ್ಲವರ ನಿಯಂತ್ರಣದಲ್ಲಿಯೇ ಉಳಿಯಿತು. ಎರಡನೇ ಪುಲಕೇಶಿಯು ಪರ್ಷಿಯಾದ ಎರಡನೇ ಕುಶ್ರೋನೊಂದಿಗೆ ರಾಜತಾಂತ್ರಿಕ ಸಂಬಂಧ ಹೊಂದಿದ್ದು ಅಜಂತಾ ಗುಹೆಯ ಚಿತ್ರಕಲೆಯನ್ನ ಅಲ್ಲಿಂದ ಪಡೆದನೆಂದು ಹೇಳಲಾಗಿದೆ. ಒಂದನೇ ವಿಕ್ರಮಾದಿತ್ಯ ಕ್ರಿಸ್ತ ಶಕ 655-680. ಎರಡನೇ ಪುಲಕೇಶಿಯ ಪುತ್ರ ಒಂದನೇ ವಿಕ್ರಮಾದಿತ್ಯ ಪಲ್ಲವರ ರಾಜಧಾನಿ ಕಾಂಚಿಯನ್ನು ಸೂರೆ ಮಾಡುವಲ್ಲಿ ಯಶಸ್ವಿಯಾದ. ಪಲ್ಲವರ ವಶವಾದ ಬಾದಾಮಿಯನ್ನ ಮತ್ತೆ ವಶಪಡಿಸಿಕೊಂಡು ಹಿರಿಯರ ಸಾಮ್ರಾಜ್ಯವನ್ನ ತಿರುಗಿ ಗೆದ್ದ ಕೀರ್ತಿ ಪುಲಕೇಶಿಯ ಮೂರನೇ ಮಗ ಒಂದನೇ ವಿಕ್ರಮಾದಿತ್ಯನದು. ವಿಕ್ರಮನ ದಂಡಯಾತ್ರೆಗಳಲ್ಲಿ ಅವನ ಮಗನಾದ ವಿನಯಾದಿತ್ಯ ಮತ್ತು ಮೊಮ್ಮಗನಾದ ವಿಜಯಾದಿತ್ಯರ ನೆರವಿತ್ತು. ಗಡವಾಲ ಶಾಸನದಲ್ಲಿ ತಿಳಿಸಿರುವಂತೆ ವಿಕ್ರಮನ ರಾಣಿ ಗಂಗಮಹಾದೇವಿ. ಇವನಿಗೆ ಸುದರ್ಶನಾಚಾರ್ಯ ಎಂಬುವರು ಶೈವ ದೀಕ್ಷೆಯನ್ನು ನೀಡಿದರು. ಕ್ರಿಸ್ತ ಶಕ 681ರಲ್ಲಿಯೇ ಅವನು ತನ್ನ ಮಗ ವಿನಯಾದಿತ್ಯನಿಗೆ ಪಟ್ಟ ಕಟ್ಟಿದನು. ಆದರೆ ಅವನು 682ರವರೆಗೆ ಬದುಕಿದ್ದನು. ತನ್ನ ತಂದೆಯ ಯುದ್ಧಗಳಲ್ಲಿ ಗಣ್ಯ ಪಾತ್ರ ವಹಿಸಿದ್ದ ವಿನಯಾದಿತ್ಯನು ಪಟ್ಟಕ್ಕೆ ಬಂದ ಆರಂಭದಲ್ಲಿಯೇ ಪಲ್ಲವ, ಕಳಬ್ರ, ಕೇರಳ, ಐಹರೆಯರೊಂದಿಗೆ ಹೋರಾಡಿದನು. ಅವರ ವಿಜಯದ ಕಾಲದಲ್ಲಿ ವಿಜಯಾದಿತ್ಯನು ಸೆರೆ ಸಿಕ್ಕು ಅವನ ಸೈನ್ಯವು ರಾಜಧಾನಿಗೆ ತೆರಳಿತು. ಪುತ್ರಶೋಕದಿಂದ ವಿನಯಾದಿತ್ಯನು ತೀರಿಕೊಂಡನು. ಈ ಸಮಯದಲ್ಲಿ ವಿಜಯಾದಿತ್ಯನು ಸೆರೆಯಿಂದ ತಪ್ಪಿಸಿಕೊಂಡು ಬಂದು ಪಟ್ಟವೇರಿದನು. ವಿಜಯಾದಿತ್ಯನು ತನ್ನ ಅಜ್ಜ ಹಾಗೂ ತಂದೆಯ ಕಾಲದಲ್ಲಿಯೇ ಪ್ರತಾಪಶಾಲಿಯಾಗಿದ್ದ. ಪಲ್ಲವ ಪರಮೇಶ್ವರ ವರ್ಮನನ್ನ 730ರಲ್ಲಿ ರಾಜಪುತ್ರ ವಿಕ್ರಮನು ಸೋಲಿಸಿದ್ದು ಇವನ ಕಾಲದ ಗಣ್ಯ ಸಾಧನೆಯಾಗಿದೆ. ಇವನ ನಂತರ ಇವನ ಮಗನಾದ ಎರಡನೇ ವಿಕ್ರಮಾದಿತ್ಯ 734ರಲ್ಲಿ ಪಟ್ಟವೇರಿದ. ತಂದೆಯ ಕಾಲದಲ್ಲಿ ಕಾಂಚಿಯನ್ನ ದಂಡೆತ್ತಿ ವಶಪಡಿಸಿಕೊಂಡಿದ್ದರಿಂದ ಈತನು 735ರಲ್ಲಿ ಮತ್ತೆ ಕಾಂಚಿಯನ್ನು ಮುತ್ತಿ ಅದರಲ್ಲಿ ವಿಜಯಶಾಲಿಯಾದನು. ಇವನ ನಂತರ ಇವನ ಮಗನಾದ ಕೀರ್ತಿವರ್ಮನು ಪಟ್ಟವೇರಿದನು. ಎರಡನೇ ಕೀರ್ತಿವರ್ಮ ಕ್ರಿಸ್ತ ಶಕ 746-753. ಈತ ಒಂದನೇ ವಿಕ್ರಮಾದಿತ್ಯನ ಮರಿಮೊಮ್ಮಗನಾಗಿದ್ದಾನೆ. ಇವನು ಬಾದಾಮಿ ಚಾಳುಕ್ಯರ ಕೊನೆಯ ದೊರೆ. ಕ್ರಿಸ್ತ ಶಕ 753ರಲ್ಲಿ ರಾಷ್ಟ್ರಕೂಟ ದೊರೆ ದಂತಿದುರ್ಗನಿಂದ ಕೊಲ್ಲಲ್ಪಟ್ಟನು. ಚಾಳುಕ್ಯರ ಸಾಂಸ್ಕೃತಿಕ ಕೊಡುಗೆಗಳು: ಚಾಳುಕ್ಯರ ಆಡಳಿತ. ಚಾಳುಕ್ಯರು ರಾಜನ ಹಿರಿಮಗ ಅಥವಾ ಸೋದರನನ್ನ ಯುವರಾಜನಾಗಿ ನೇಮಿಸುತ್ತಿದ್ದರು. ಸೇನೆಯಲ್ಲಿ ಆನೆಗಳು, ಅಶ್ವಬಲ ಮತ್ತು ಕಾಲಾಳುಗಳಿದ್ದರು. ಆನೆಗಳನ್ನು ಯುದ್ಧ ಕಾಲದಲ್ಲಿ ಮದ್ಯ ಕುಡಿಸಿ ಉತ್ತೇಜಿಸುತ್ತಿದ್ದರೆಂದು ಯುಎನ್ ಸಾಂಗ್ ಹೇಳಿದ್ದಾನೆ. ಒಳ್ಳೆಯ ನೌಕಾಪಡೆಯನ್ನು ಹೊಂದಿದ್ದರು. ಭೂಕಂದಾಯ, ಪಣ್ಣಾಯ ಅಂದರೆ ವೀಳ್ಯದ ಮೇಲಿನ ಸುಂಕ, ಹೇರ್ಬುಂಕ ಅಂದರೆ ಹೇರುಗಳ ಮೇಲಿನ ಸುಂಕ ಹಾಗೂ ವೃತ್ತಿ ತೆರಿಗೆಗಳು ರಾಜಾದಾಯದ ಮೂಲಗಳಾಗಿದ್ದವು. ಸಾಮ್ರಾಜ್ಯವನ್ನ ಮಹಾರಾಷ್ಟ್ರಕಗಳಾಗಿ ವಿಭಜಿಸಿದ್ದು ಅವುಗಳ ಕೆಳಗೆ ರಾಷ್ಟ್ರಕ ಅಂದರೆ ಮಂಡಲಗಳಿದ್ದವು. ವಿಷಯ ಎಂದರೆ ಜಿಲ್ಲೆಗಳಾಗಿದೆ. ಮುಂದಿನ ಕಿರುಭಾಗಗಳೆಂದರೆ ಪೆಡಕಲ್ಲ ವಿಷಯ, ತೋರಮಾನ ವಿಷಯ, ಹೀಗೆ ವಿಷಯಗಳ ಉಲ್ಲೇಖಗಳು ಕೂಡ ಮುಂದುವರಿಯುತ್ತವೆ. ಚಾಲುಕ್ಯರ ಸಮಾಜ: ಚಾಲುಕ್ಯರ ಸಾಮ್ರಾಜ್ಯದ ಹೆಚ್ಚಿನ ಭಾಗ ಕಡಲಿನಿಂದ ಆವೃತವಾಗಿತ್ತು. ಇವರಲ್ಲಿ ಉತ್ತಮ ಮತ್ತು ಸಂಘಟಿತ ಸೈನ್ಯವಿತ್ತು. ಚಾಲುಕ್ಯರ ರಾಜರು ಹಿಂದೂಗಳಾಗಿದ್ದರೂ ಸಹ ಅವರು ಬೌದ್ಧ ಧರ್ಮ ಮತ್ತು ಜೈನ ಧರ್ಮದ ಸಹಿಷ್ಣುಗಳಾಗಿದ್ದರು. ಇವರ ಕಾಲ ಕನ್ನಡ ಮತ್ತು ತೆಲುಗು ಸಾಹಿತ್ಯದಲ್ಲಿ ಉತ್ತಮ ಬೆಳವಣಿಗೆ ಕಂಡಿತು. ಸ್ಥಳೀಯ ಭಾಷೆಗಳೊಂದಿಗೆ ಸಂಸ್ಕೃತವೂ ಬೆಳೆಯಿತು. 7ನೇ ಶತಮಾನದ ಶಾಸನವು ಸಂಸ್ಕೃತವನ್ನು ಗಣ್ಯರ ಭಾಷೆ ಎಂದು ಉಲ್ಲೇಖಿಸುತ್ತದೆ. ಆದರೆ ಕನ್ನಡ ಜನಸಾಮಾನ್ಯರ ಭಾಷೆಯಾಗಿತ್ತು. ಗುರುವಿನ ಸ್ಥಾನವುಳ್ಳ ವಿದ್ವಾಂಸರು ರಾಜರಿಗೆ ಸಲಹೆ ನೀಡುತ್ತಿದ್ದರು. ಧರ್ಮ: ಅಶ್ವಮೇಧ ಮುಂತಾದ ಯಜ್ಞಗಳನ್ನು ಮಾಡಿದ ಚಾಳುಕ್ಯರು ವೈದಿಕ ಮತಸ್ಥರಾಗಿದ್ದರು. ವಿಷ್ಣು, ಶಿವ, ಕಾರ್ತಿಕೇಯ, ಗಣಪತಿ, ಶಕ್ತಿ, ಸೂರ್ಯ, ಸಪ್ತಮಾತೃಕೆಯರು ಆರಾಧಿಸಲ್ಪಡುತ್ತಿದ್ದರು. ಈ ಕಾಲದಲ್ಲಿ ಭಾರೀ ಸಂಖ್ಯೆಯಲ್ಲಿ ದೇವಾಲಯಗಳ ರಚನೆಯಾಯಿತು. ಪುಲಕೇಶಿಯ ಸೇನಾನಿ ರವಿಕೀರ್ತಿ ಮತ್ತು ಚಾಳುಕ್ಯ ರಾಜಕುಮಾರಿ ಕುಂಕುಮದೇವಿ ಜೈನರಾಗಿದ್ದರು. ಬಾದಾಮಿಯಲ್ಲಿ ಶೈವ, ವೈಷ್ಣವ, ಜೈನ ಗುಹೆಗಳಿವೆಯೇ ಅಲ್ಲದೆ ಐಹೊಳೆ ಮತ್ತು ಬಾದಾಮಿಯಲ್ಲಿ ಬೌದ್ಧಾರಾಧನೆಯ ಸ್ಮಾರಕಗಳು ಇವೆ. ವಿನಯಾದಿತ್ಯನ ರಾಣಿ ವಿನಯಮತಿ ಬಾದಾಮಿಯಲ್ಲಿ ತ್ರಿಮೂರ್ತಿಗಳ ಮಂದಿರವನ್ನು ಕಟ್ಟಿಸಿದಳು. ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿ: ವಿಧವೆಯರಾದ ದುರ್ಲಭದೇವಿ, ವಿನಯಮತಿ, ವಿಜಯಾಂಕ ಮುಂತಾದವರು ಸಾರ್ವಜನಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುತ್ತಿದ್ದರು. ವೀಣೆ, ಕೊಳಲು, ಶಂಖ, ಡೋಲು ಮುಂತಾದ ಸಂಗೀತ ಸಾಧನಗಳನ್ನು ಶಿಲ್ಪದಲ್ಲಿ ಕಾಣಬಹುದಾಗಿದ್ದು ಸಂಗೀತ ಮತ್ತು ನರ್ತನಗಳು ಪ್ರಗತಿಪರ ಸ್ಥಿತಿಯಲ್ಲಿದ್ದವು. ಕುರ್ತಕೋಟಿ ಮತ್ತು ಐಹೊಳೆ ಅಗ್ರಹಾರಗಳಲ್ಲಿ ಶಿಕ್ಷಣ ನೀಡಲಾಗುತ್ತಿತ್ತು. ಚೀನಾ, ಮಲಯ, ಆಫ್ರಿಕಾಗಳ ಜೊತೆ ಸಾಮ್ರಾಜ್ಯವು ಉತ್ತಮ ವಾಣಿಜ್ಯ ಸಂಬಂಧವನ್ನು ಹೊಂದಿತ್ತೆಂದು ಕಾಸ್ಮಾಸ್ ಇಂಡಿಕಾ ಪ್ಲೂಸಸ್ ಹೇಳಿದ್ದಾರೆ. ಮಂಗಳೂರು, ಠಾಣ, ಸೊಪಾರ, ಕಲ್ಯಾಣಗಳು ಆಗಿನ ಗಣ್ಯ ಬಂದರುಗಳಾಗಿದ್ದವು. ಕೃಷಿಗೆ ವಿಶೇಷ ಪ್ರೋತ್ಸಾಹ ನೀಡಲಾಗಿತ್ತು. ಲಕ್ಷ್ಮೇಶ್ವರ, ವರಗರಿಗಳು ರೇಷ್ಮೆ ನೇಯ್ಗೆಯ ಕೇಂದ್ರಗಳಾಗಿದ್ದವು. ಕಲೆ ಮತ್ತು ವಾಸ್ತುಶಿಲ್ಪ:
ಚಾಲುಕ್ಯರು ಧಾರ್ಮಿಕ ಮತ್ತು ಜಾತ್ಯತೀತ ವಿಷಯಗಳನ್ನು ಚಿತ್ರಿಸುವ ಗುಹಾ ದೇವಾಲಯಗಳನ್ನು ನಿರ್ಮಿಸಿದರು. ದೇವಾಲಯಗಳಿಗೆ ಸುಂದರವಾದ ಮ್ಯೂರಲ್ ಪೇಂಟಿಂಗ್ ಕೂಡ ಇದೆ. ಚಾಲುಕ್ಯರ ವಾಸ್ತುಶಿಲ್ಪಕ್ಕೆ ಅವರ ದೇವಾಲಯಗಳು ಉತ್ತಮ ನಿದರ್ಶನಗಳಾಗಿವೆ. ಇವರ ಶೈಲಿಯನ್ನು ಡೆಕ್ಕನ್ ಶೈಲಿ ಅಥವಾ ಕರ್ನಾಟಕ ದ್ರಾವಿಡ ಅಥವಾ ಚಾಲುಕ್ಯರ ಶೈಲಿ ಎಂದು ಕೂಡ ಕರೆಯಲಾಗುತ್ತದೆ. ಇದು ದ್ರಾವಿಡ ಮತ್ತು ನಾಗರ ಶೈಲಿಗಳಲ್ಲಿ ಸಂಯೋಜಿತವಾಗಿದೆ. ಐಹೊಳೆಯ ದೇವಾಲಯಗಳು ಲಾಡ್ಕಾನ್ ದೇವಾಲಯ ಅಂದರೆ ಸೂರ್ಯ ದೇವಾಲಯ, ದುರ್ಗಾ ದೇವಾಲಯ, ಉಚ್ಚಿಮಲ್ಲಿಗುಡಿ ದೇವಾಲಯ, ರವಿಕೀರ್ತಿ ನಿರ್ಮಿಸಿದ ಮೆಗುತಿಯ ಜೈನ ದೇವಾಲಯ, ಹೀಗೆ ಒಟ್ಟು 70 ದೇವಾಲಯಗಳು ಐಹೊಳೆಯಲ್ಲಿವೆ. ಬಾದಾಮಿಯ ದೇವಾಲಯಗಳು ಪಟ್ಟದಕಲ್ಲು, ಇದು ಯುನೆಸ್ಕೋದ ವಿಶ್ವ ಪಾರಂಪರಿಕ ತಾಣವಾಗಿದೆ. ಇಲ್ಲಿ ಒಟ್ಟು 10 ದೇವಾಲಯಗಳಿದ್ದು ಇವುಗಳಲ್ಲಿ 4 ನಾಗರ ಶೈಲಿಯಲ್ಲಿ ಮತ್ತು 6 ದ್ರಾವಿಡ ಶೈಲಿಯಲ್ಲಿವೆ. ವಿರೂಪಾಕ್ಷ ಮತ್ತು ಸಂಗಮೇಶ್ವರ ದೇವಾಲಯಗಳು ದ್ರಾವಿಡ ಶೈಲಿಯಲ್ಲಿವೆ. ಪಂಪನಾಥ ದೇವಾಲಯವು ನಾಗರ ಶೈಲಿಯಲ್ಲಿದೆ. ಈ ಮೇಲೆ ತಿಳಿಸಿದ ಎಲ್ಲಾ ಅಂಶಗಳು ಕರ್ನಾಟಕವನ್ನಾಳಿದ ಬಾದಾಮಿ ಚಾಳುಕ್ಯರ ಮೂಲ ರಾಜಕೀಯ ಇತಿಹಾಸ, ಆಡಳಿತ, ಸಾಂಸ್ಕೃತಿಕ ಕೊಡುಗೆಗಳು, ಧರ್ಮ, ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿ, ಕಲೆ ಮತ್ತು ವಾಸ್ತುಶಿಲ್ಪ ಕುರಿತ ವಿವರಣೆಯಾಗಿದೆ. ಇಂಥ ಸಾಮಾನ್ಯ ಜ್ಞಾನ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಗತ್ಯವಾಗಿ ಬೇಕಾದ ಉತ್ತಮ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿರಂತರ ಮಾಹಿತಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ಧನ್ಯವಾದಗಳು.